ಪರಿಹಾರ ಆರನೇ ಬಾರಿ ಶಾಸಕರಾಗೋಕೆ ಸಜ್ಜಾದ್ರ ಪಚು ಜಿ ವಿಜಯ ಫ್ಯಾಕ್ಟರ್ ಬಿಜೆಪಿಗೆ ಪ್ಲಸ್ ಆಗುತ್ತಾ ಮಂತರ್ ಮೋಡಿಗೆ ಮಾರು ಹೋಗ್ತಾರ ಮಡಿಕೇರಿ ಜನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಕೊಡಿ ಅಪ್ಪ ಐದು ಬಾರಿ ಶಾಸಕರಾಗಿದ್ದವರು ಆರೇ ಬಾರಿ ಆರನೇ ಬಾರಿ ಚುನಾವಣೆ ಆ ಕಣದಲ್ಲಿದ್ದಾರೆ ಅಖಿದ್ದಾರೆ ಮತ್ತೊಂದ್ ಕಡೆ ಮಂತ್ರಗೌಡ ಎಮ್ ಎಲ್ ಸಿ ಎಲೆಕ್ಷನ್ ಸೋತ್ರ ಕೂಡ ಚುನಾವಣೆ ಮಾಡೇ ಮಾಡ್ತೀನಿ ಅಂತ ಮಡಿಕೇರಿಲ್ಲಿದ್ದಾರೆ ಅಪ್ಪ ಚುರಂಜನ್ಗೆ ಪದೇ ಪದೇ ನೀವೇ ಅಭ್ಯರ್ಥಿ ಅನ್ನೋ ಒಂದು ಬೇಜಾರನ್ನ ಬಿಟ್ರೆ ಬೇರೆ ಯಾವುದು ಜನಕ್ಕಿಲ್ಲ ಆದ್ರೆ ಮಂಥರ್ ಹೊರಗಿನ ಅಭ್ಯರ್ಥಿಗೆ ಅವಕಾಶ ಕೊಡಬೇಕಾ ಅನ್ನೋ ಚರ್ಚೆ ಮತ್ತೊಂದ್ ಕಡೆ ಟಿಕೆಟ್ ಆಕ್ಸ್ಪರೇಟ್ ಆಗಿದಂತ ಜಿ ವಿಜಯ ಹೊರಗಿನವರು ಒಳಗಿನವರು ಸಂಘರ್ಷ ಮಂಥರ್ ಹೊರಗಿನವರು ಅಪ್ಪಚ್ಚು ಒಳಗಿನವರು ಈ ಗ್ಯಾಪ್ ಅಲ್ಲಿ ಹಿರಿಯ ನಾಯಕ ಜಿ ವಿಜಯ್ ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಿ ಬಿ ಜೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋಸ್ಲಿ ಅಪ್ಪ ಅರ್ಥ ಏನು ಅಪ್ಪಚು ರಂಜನ್ಗೆ ಅಷ್ಟೇ ಅದು ಒಡ್ತಾ ಯಾರಿಗೆ ಮಂಥರ್ ಅಷ್ಟೇ ಮತ್ತೊಂದ್ ಕಡೆ ಎಸ್ ಡಿ ಪೈ ಕೂಡ ಪ್ರಬಲವಾಗಿದೆ ಅದು ಯಾರ್ಗೆ ಯಾರಿಗೆ ಕಾಂಗ್ರೆಸ್ಗೆ ಫೈನಲ್ ಆಗಿ ಆಗುತ್ತೆ ಅಪ್ಪಾಚು ರಂಜನ್ ಮುಂದಿದ್ದಾರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿ ಇವೆಲ್ಲ ಆಗ್ತಿರುತ್ತೆ ನಮ್ಮ ಹತ್ರ ಟಿಕೆಟ್ ಸಿಕ್ಕದ ಮೇಲೆ ಎಲ್ಲ ಮುಗಿದೋಯ್ತು ನಮ್ದೇ ಅಂತ ಅನ್ಕೊಂಡ್ರೆ ಆಗಲ್ಲ ಟಿಕೆಟ್ ಸಿಕ್ಕ ಮೇಲೂ ಕೂಡ ಈ ತರದ ವೋಟಿಂಗ್ ಮೊದಲೇ ಇವೆಲ್ಲ ರಾಜಕೀಯ ನಡೆಯುತ್ತೆ ಅದರ ಪ್ರಕ್ರಿಯೆ ಇದಷ್ಟೇ ಹೌದು ನಡೀತಾ ಇರುತ್ತೆ ಬಟ್ ಜಿ ವಿಜಯ್ ಅವರು ತಟಸ್ಥವಾಗಿರ್ತೀವಿ ಹೊರಗಿನವ್ರಿಗೆ ಬೇಡ ಒಳಗಿನವ್ರಿಗೆ ಓಟ್ ಹಾಕಿ ಅನ್ನೋದ್ರ ಮೂಲಕ ಮಂತರ್ ಬೇಡ ಅಪ್ಪಚ್ಚು ಓಕೆ ಅನ್ನೋ ಮಟ್ಟಕ್ಕೆ ಇದ್ ಮಾಡ್ತಾರೆ ಇನ್ನೊಂದ್ ಕಡೆ ಎಸ್ ಸಿ ಪಿ ಸ್ಪರ್ಧೆ ಕೂಡ ಇಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿಯ ಆಗುವಂತ ಸಾಧ್ಯತೆ ದಟ್ಟವಾಗಿ ಹೌದು ಮತ್ತೆ ಕೊನೆ ಕ್ಷಣದಲ್ಲಿ ಚುನಾವಣೆ ಹೆಂಗ್ ಮಾಡ್ಬೇಕಂತ ಅಪ್ಪ ರಂಜನ್ಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಒಂದಷ್ಟು ಬೇರೆ ಪಕ್ಷದ ಕಾರ್ಯಕರ್ತರನ್ನ ನಾಯಕರುಗಳನ್ನ ಕೊನೆ ಕ್ಷಣದಲ್ಲಿ ತನ್ನ ಹತ್ರ ಸೆಳ್ಕೊಂಡಿದ್ದಾರೆ ಎಲ್ಲಾ ರೀತಿಯಲ್ಲಿ ನೀವ್ ಹೇಳ್ತಿರಲ್ಲ ಎಲ್ಲಾ ರೀತಿಯ ಚುನಾವಣೆ ಮಾಡೋಕಾಲೆ ಅಪ್ಪ ಚುರಂಜನ್ ಇದೆ ಅವ್ರ ಫ್ಯಾಮಿಲಿ ಎಲ್ಲರಿಗೂ ಇದೆ ಅಣ್ಣ ತಂಬಿರು ಎಲ್ಲರಿಗೂ ಇದೆ ಈಗ ಕೊನೆ ಕ್ಷಣದಲ್ಲಿ ಅಪ್ಪ ಚುರಂಜನ್ ಮತ್ತೊಮ್ಮೆ ವಿಧಾನಸೌಧ ಮೆಟ್ಲನ್ನು ಹತ್ತೋಕ್ಕೆ ಸಜ್ಜಾಗಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಎಸ್ ವೀಕ್ಷಕ್ರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ಆರನೇ ಬಾರಿಗೆ ಆ ಕಡೆ ಕೇಳಿದಿರುವ ಅಪ್ಪ ಚುರಂಜನ್ ಅಥವಾ ಮಂಥರ್ ಗೌಡ ಮ್ಯಾಜಿಕ್ ಮಾಡ್ತಾರಾ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ಒಂದು ಮನವಿ ಯೋಗ್ಯರ್ ಓಟಾಕಿ ಅಯೋಗ್ಯರಿಗೆ ಹಾಕ್ಬೇಡಿ ಯಾರು ಎಮ್ ಎಲ್ ಆಗ್ಲಿಕ್ಕೆ ಯೋಗ್ಯತೆ ಇದೆ ನೋಡಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಶಾಸಕರಾಗಿಯೋ ಸೇವೆ ಮಾಡುವಂಥ ಮನಭಾವನೆ ಅವರು ಗೋಟಾಕಿ ಶಾಸಕರಾಗಿ ಶೋಕಿ ಮಾಡೋರು ಗೋಟ್ ಹಾಕಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ. ಕನ್ನಡಿಗರ ಧ್ವನಿ